ಸಣ್ಣದು ನವೀಕರಣ ಬಂದ್ರೆ ಅಧಿಕಾರಿಗಳಿಗೆ ಹಬ್ಬವೋ ಹಬ್ಬ ಹಬ್ಬ, ಇದಕ್ಕೆ ಹಣ ಮಾಡೋದಕ್ಕೆ ಹಬ್ಬ. ಜೂನ್ ಜುಲೈ ತಿಂಗಳಲ್ಲಿ ಅಧಿಕಾರಿಗಳಿಗೆ ಶುಕ್ರ ದೆಸೆ ಬಂದ್ಬಿಡುತ್ತೆ. ಮದ್ಯದ ಅಂಗಡಿಯ ಮಾಲೀಕರ ಲೈಸೆನ್ಸ್ಗಳೇ ಅಧಿಕಾರಿಗಳ ಟಾರ್ಗೆಟ್ ಆಗುತ್ತೆ. ಅಬಕಾರಿ ಲೈಸೆನ್ಸ್ ನವೀಕರಣ ಹೆಸರಲ್ಲಿ ಹೇಗೆಲ್ಲ ಆಗ್ತಿದೆ ಲೂಟಿ. 2024-25 ಸಾಲಿನ ಮದ್ಯದ ಅಂಗಡಿ ಎದುರು ಮರು ನವೀಕರಣ ಮಾಡಬೇಕು. ಮದ್ಯದ ಅಂಗಡಿಗಳ ಮರು ನವೀಕರಣ, ಈ ನವೀಕರಣದ ಡೆಡ್ಲೈನ್ ಹೆಸರಲ್ಲಿ ಕೋಟಿ ಕೋಟಿ ಹಣವನ್ನು ಮಾಡಿಸಿದಾರಂತೆ. ಮನಸ್ಸೋ ಇಚ್ಛೆ ಡಿಮ್ಯಾಂಡ್ಗೆ ಮದ್ಯದ ಅಂಗಡಿಯ ಮಾಲೀಕರು ಶಾಕ್ ಆಗ್ತಿದ್ದಾರೆ. ಲೈಸೆನ್ಸ್ಗಳನ್ನು ನವೀಕರಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆಯಲ್ಲಿ ಟೆನ್ಷನ್ ಇದೆ, ಕೆಲಸ ಆಗಬೇಕು. ಅಬಕಾರಿ ಇಲಾಖೆಯಲ್ಲಿ ಇಂಥದ್ದೊಂದು ಲೂಟಿ ಶುರುವಾಗಿದೆ. ಏನು ಲೂಟಿ? 2024-25 ಸಾಲಿನ ಮದ್ಯದ ಅಂಗಡಿಗಳ ಲೈಸೆನ್ಸ್ಗಳನ್ನು ನವೀಕರಣ ಮಾಡ್ಕೋಬೇಕಲ್ಲ, ಆ ನವೀಕರಣಕ್ಕೆ ಸಮಯ ಕಡಿಮೆ ಇದೆ. ಇದನ್ನೇ ಬಳಸಿಕೊಳ್ತಾ ಇರುವಂಥ ಅಬಕಾರಿ ಇಲಾಖೆಯ ಅಧಿಕಾರಿಗಳು ತಮಗೆ ಎಷ್ಟು ಮನಸ್ಸು ಬರುತ್ತೋ ಅಷ್ಟು ಹಣವನ್ನು ಕೇಳ್ತಿದ್ದಾರೆ. ಬಿ ಟಿ ವಿಯಲ್ಲಿ ಅಬಕಾರಿ ಇಲಾಖೆಯ ಲೂಟಿಯ ಅನಾವರಣ ಆಗ್ತಿದೆ. ಅಬಕಾರಿ ಇಲಾಖೆಯಲ್ಲಿ ಶುರುವಾಗಿದೆ ಮತ್ತೊಂದು ರೀತಿಯ ಲೂಟಿ. ಬೇರೆ ಬೇರೆ ತರಲಾಗಿ ಲೂಟಿ ಮಾಡ್ತಾ ಇದ್ರು, ಈಗ ನವೀಕರಣಕ್ಕೂ ಕೂಡ ಲೂಟಿ. ಸಣ್ಣದು ನವೀಕರಣ ಅಂದರೆ ಲೈಸೆನ್ಸ್ ನವೀಕರಣ ಆಗಬೇಕು. ಜೂನ್ ಜುಲೈ ತಿಂಗಳು, ಒಂದು ತಿಂಗಳು ಮಾತ್ರ ಬಾಕಿ ಇದೆ. ಜೂನ್ ಮುಕ್ತಾಯ ಆಗ್ತಾ ಬಂತು, ಜುಲೈ ಒಂದು ತಿಂಗಳಿದೆ. ಈಗ ಮದ್ಯದ ಅಂಗಡಿಯ ಮಾಲೀಕರಿಗೆ ಏನು ಸಂಕಷ್ಟ? ಲೈಸೆನ್ಸ್ಗಳ ನವೀಕರಣ ಆಗಬೇಕು. ಇದನ್ನೇ ಬಂಡವಾಳವಾಗಿಸಿಕೊಂಡಿರುವಂತಹ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಗೊತ್ತಾ? ಲೂಟಿ ಮಾಡ್ತಿದ್ದಾರೆ, ಡಿಮಾಂಡ್ ಮಾಡ್ತಿದ್ದಾರೆ. ನೀವಿಷ್ಟು ಹಣ ಕೊಟ್ಟರೆ ನಾವು ಲೈಸೆನ್ಸ್ ನವೀಕರಣ ಮಾಡ್ತೀವಿ, ಇಲ್ಲಾಂತ ಹೇಳಿದರೆ ಸುಖ ಸುಮ್ಮನೆ ಓಡಾಡಿಸೋದು, ಅದನ್ನು ಕೇಳೋದು, ಏನೇನೋ ಆಗುತ್ತೆ. ಡೆಡ್ಲೈನ್ಸ್ ಹೆಸರಲ್ಲಿ ಇವರು ಇದೀಗ ಹಣವನ್ನು ಲೂಟಿ ಮಾಡ್ತಿದ್ದಾರೆ. ಮಾಲೀಕರು ಸಹಜವಾಗಿ ಶಾಕ್ ಆಗಿದ್ದಾರೆ, ಇದೆಂಥ ಸ್ಥಿತಿ ಬಂದ್ಬಿಡ್ತು ಅಂತ. ಅವರು ಕೂಡ ಸರ್ಕಾರದ ವಿರುದ್ಧ, ಅಧಿಕಾರಿಗಳ ವಿರುದ್ಧ, ಸಚಿವರ ವಿರುದ್ಧ ಮಾತನಾಡ್ತಿದ್ದಾರೆ. ಲೂಟಿ ಶುರುವಾಗಿದೆ ಅಬಕಾರಿ ಇಲಾಖೆಯಲ್ಲಿ ಲೂಟಿ. 2024-25 ಸಾಲಿನ ಲೈಸೆನ್ಸ್ ನವೀಕರಣ ಲೂಟಿ ಮಾಡ್ತಾ ಇರುವಂಥ ಆರೋಪ ಕೇಳಿ ಬಂದಿದೆ. ಅಬಕಾರಿ ಸಚಿವರಾಗಿ ಆರ್ ಬಿ ತಿಮ್ಮಾಪುರ ಇದ್ದಾರೆ. ಮತ್ತೊಂದು ಕಡೆ ಲೈಸೆನ್ಸ್ ನವೀಕರಣಕ್ಕೆ ಲಕ್ಷ ಹಣವನ್ನು ಕೇಳ್ತಾ ಇದ್ದಾರೆ. ಸಣ್ಣದು ನವೀಕರಣ, ಜೂನ್ ಜುಲೈ ತಿಂಗಳು ಬಂದರೆ ಇವೆಲ್ಲವೂ ಕೂಡ ಆಗ್ತಾ ಇದೆ.